ರಮೇಶ್ ಬಂಧಿಸಿದ್ದೇಗ ಅವರು. ಪ್ರಶ್ನೆ ಸಂಖ್ಯೆ 1295 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಿ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದರೆ ಆದರೆ ಮಂಡ್ಯ ತಾಲೂಕಿಗೆ ಪರಿಮಿತಿ ಒಳಪಟ್ಟು ಕೀಲಾರ ಮತ್ತು ಶಿವಳ್ಳಿಯಲ್ಲಿ ಎರಡು ಆರೋಗ್ಯ ಕೇಂದ್ರಗಳಿದೆ. ಒಂದು ಶಿವಳ್ಳಿ ಮಂಡ್ಯದಿಂದ ಪೂರ್ವ ಪಶ್ಚಿಮ ಭಾಗಕ್ಕೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಒಂದೊಂದು ಉತ್ತರ ಭಾಗದಲ್ಲಿದೆ. ಮಂಡ್ಯದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ತಗ್ಗಳ್ಳಿ ಗ್ರಾಮ, ತಗ್ಗಳ್ಳಿ ದೊಡ್ಡ ಹೋಬಳಿ ಕೇಂದ್ರ, ಅಲ್ಲಿ ಹಾಸ್ಪಿಟಲ್ ಇದೆ. ಅದಕ್ಕೆ ಬೇಕೇ ಬೇಕಾದಂತಹ ಅತ್ಯಗತ್ಯ ಇದೆ. ಅದು ಪೂರ್ವ ಭಾಗಕ್ಕೆ ಬರ್ತದೆ. ಜೊತೆಗೆ ಮಂಡ್ಯದ ದೊಡ್ಡ ಹಾಸ್ಪಿಟಲಲ್ಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಹಾಸ್ಪಿಟಲ್ಗೆ ದಿನ ದಿನ ಬರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಆಗಿದೆ. ಈ ವರ್ಷ ಸುಮಾರು 10-12 ಸಾವಿರ ಜನ ಪೇಷಂಟ್ಸ್ ಬಂದು ಹೋಗ್ತಕ್ಕಂಥವ್ರು, ಅಲ್ಲೇ ಸೇರ್ತಕ್ಕಂಥವ್ರು ಸುಮಾರು ಈ ವರ್ಷ ಸುಮಾರು 900-1000 ಜನ ಅಡ್ಮಿಷನ್ ಆಗಿದ್ದಾರೆ. ಅಲ್ಲ, ಈಗ ನಿಮ್ಮ ಪ್ರಶ್ನೆ ಅಧ್ಯಕ್ಷ ಅದಕ್ಕೆ ಸಂಬಂಧಪಟ್ಟಂಗೆ. ಅದ್ರ ಜೊತೆಗೆ ಈ ಸಲ ಅಲ್ಲಿ ಹೆರಿಗೆ ಪ್ರಮಾಣ ಸಹ ಜಾಸ್ತಿ ಆಗಿದೆ. ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಅದು ತುಂಬಾ ಅನುಕೂಲ ಆಗುತ್ತೆ ಅಲ್ಲಿ ಸುತ್ತ ಇರ್ತಕ್ಕಂಥ ಜನಕ್ಕೆ ಅಂತೇಳಿ ನಾನು ವಿನಂತಿ ಅಧ್ಯಕ್ಷ. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ರಮೇಶ್ ಬಂಡಿಸಿದ್ದೇಗೌಡರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಸ್ಪಷ್ಟವಾದಂಥ ಉತ್ತರವನ್ನು ನೀಡಿದ್ದೇವೆ. ಈಗಿರುವಂತಹ ನಮ್ಮ ಮಾರ್ಗಸೂಚಿಗಳ ಪ್ರಕಾರ ನಾವು ಅಲ್ಲಿ ಕೊಡಕ್ ಬರೋದಿಲ್ಲ. ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆ ಕೇವಲ 8 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ. ಇನ್ನು ಎರಡು ಅವರ ಏನು ಜನಸಂಖ್ಯೆ ಆಧಾರವಾಗಿ ಎರಡು ಅಲ್ಲಿ ಅಗತ್ಯ ಇರತಕ್ಕಂಥ ಸಿಎಚ್ಸಿಗಳು ಆ ತಾಲೂಕಿಗೆ ನೀಡಲಾಗಿದೆ. ಆದ್ರಿಂದ ನಮ್ಮಲ್ಲಿ ಇನ್ನೂ ಕೂಡ ಸುಮಾರು 160 ಕಡೆ ಎಲ್ಲಿ ಅವಶ್ಯಕತೆ ಇರತಕ್ಕಂಥ ನಾಮ್ಸ್ ಪ್ರಕಾರ ಅವಶ್ಯಕತೆ ಇರತಕ್ಕಂಥ ಸ್ಥಳಗಳಲ್ಲಿ ಸಿಎಚ್ಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಇನ್ನೂ ಬಾಕಿ ಇದೆ. ಅದರಿಂದ ಈ ಒಂದು ಗೈಡ್ಲೈನ್ಸ್ ಪ್ರಕಾರ ಹೋದಾಗ ಇಲ್ಲಿ ಇದು ಬರದೇ ಇರೋದ್ರಿಂದ ಸದ್ಯದಲ್ಲಿ ಇದನ್ನ ತಗೊಳ್ಳೋದು ಕಷ್ಟ ಆಗ್ತದೆ. ಬಿಕ್ಕಿದೆಲ್ಲ ಕಡೆ ನಾವು ನಾಮ್ಸ್ ಪ್ರಕಾರ ಎಲ್ಲೆಲ್ಲಿ ನಿರ್ಮಾಣ ಮಾಡಬೇಕಾಗ ಅದನ್ನೆಲ್ಲ ನಿರ್ಮಾಣ ಆದ ನಂತರ ಇಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಯ್ತು. ಅಧ್ಯಕ್ಷರೇ, ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಸನ್ಮಾನ್ಯ ಆರೋಗ್ಯ ಸಚಿವರನ್ನ ಪರಿಶೀಲನೆ ಮಾಡಿ ಮಂಡ್ಯದ ಹೆರಿಗೆ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂತಹ ಪಾಪ್ಯುಲೇಷನ್ಗೆ ಅನುಸಾರವಾಗಿ ನಮ್ಮ ಹಾಸ್ಪಿಟಲ್ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ಒಂದು ಬೆಡ್ ಮೇಲೆ 2 ಜನ 3 ಜನ ಹೆರಿಗೆ ಬರ್ತಕ್ಕಂಥ ಜನರ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಆ ಹೆರಿಗೆ ಹಾಸ್ಪಿಟ್ಲು ತುಂಬಾ ಒತ್ತಡದಲ್ಲಿದ್ದಾವೆ. ಮಂಡ್ಯ ಜಿಲ್ಲಾ ಹೆರಿಗೆ ಹಾಸ್ಪಿಟ್ಲು ದಯಮಾಡಿ ನಮಗೆ ಅದನ್ನು ಮಾಡಿಕೊಟ್ರೆ ಮಂಡ್ಯಕ್ಕೆ ಏನು ಜಿಲ್ಲಾ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಹೊರೆ ಕಡಿಮೆ ಆಗ್ತದೆ. ಇದನ್ನ ಪರಿಶೀಲಿಸಿ ಮಾಡಿಕೊಳ್ಳಿ ಅಂತ ನಾನು ಸನ್ಮಾನ್ಯ ಸಚಿವರಲ್ಲಿ ಒತ್ತಾಯ ಮಾಡ್ತೇನೆ. ಇಲ್ಲ, ಖಂಡಿತ ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ಪರಿಶೀಲನೆ ಮಾಡಿ ಅಲ್ಲ ಇದನ್ನ ಯಾವ ರೀತಿಯಾಗಿ ಇದನ್ನ ನಿವಾರಣೆ ಮಾಡಬಹುದು ಅಂತ ನಾನು ಶಾಸಕರ ಜೊತೆ ಚರ್ಚೆ ಮಾಡ್ತೀನಿ ಮತ್ತು ಇದಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಹುಡುಕೊಡ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.